subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಕ್ಯಾಬೇಜ್ದು ಪ್ಯಾಟೀಸ್ ಹೇಗಪ್ಪ ಮಾಡೋದು ಅಂತ ಹೇಳ್ತೀನಿ. ಈ ಮಳೆಗಾಲದಲ್ಲಿ ಒಂದು ಕಪ್ ಕಾಫಿ ಜೊತೆಗೆ ತಣ್ಣಗಿರ್ಬೇಕಾದ್ರೆ ತಿನ್ನೋಣ ಅನ್ಸುತ್ತಲ್ಲ. ಈಗ ನೋಡಿ, ಫ್ರೆಶ್ ಕ್ಯಾಬೇಜು ಎಳೆದು ತೋರಿಸ್ತಾ ಇದ್ದೀನಿ. ಅದನ್ನು ಇವಾಗ ಗ್ರೇಟ್ ಮಾಡ್ಕೋಬೇಕು. ಸೊ ಗ್ರೇಟ್ ಮಾಡ್ತಾ ಇದ್ದೀನಿ ನೋಡಿ, ಗ್ರೇಟ್ ಮಾಡೋದು ತೋರಿಸಿದ್ದೀನಿ. ಕ್ಯಾಬೇಜು ಈಸ್ ಪ್ಯಾಕ್ಡ್ ವಿತ್ ನ್ಯೂಟ್ರಿಯೆಂಟ್ಸ್. ಇದರಲ್ಲಿ ಬೇಕಾದಷ್ಟು ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಇದೆ ನೋಡಿ, ಗ್ರೇಟಿಂಗ್ಸ್ ನೋಡಿ ನೋಡಿದ್ರಲ್ಲ. ಇದು ಒಂದು ಬ್ರೈನ್ ಫುಡ್. ಇವಾಗ ತಯಾರು ಮಾಡೋಣ, ಇದಕ್ಕೆ ಪ್ಯಾಟೀಸ್ ತಯಾರು ಮಾಡೋಣ. 3 ಟೇಬಲ್ ಸ್ಪೂನು ನೀರುಳ್ಳಿ ಒಂದು ಅಗ್ಲದ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಹಾಕ್ಕೊಂಡ್ರೂ ಅಡ್ಡಿ ಇಲ್ಲ. ಮತ್ತು ಸ್ವಲ್ಪ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಬೀಜ ಇರುತ್ತಲ್ಲ ಅದು ರಫ್ಫಾಗಿ ಪೌಡ್ರ್ ಮಾಡೋದು, ಅದು 1 ಟೀಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಜೀರಿಗೆ ಕಾಳು ಹಾಕ್ಕೊಳ್ಳಿ 1 ಟೀಸ್ಪೂನು. ಮತ್ತು ನಾವು ಗ್ರೇಟ್ ಮಾಡಿದ್ದೀವಲ್ಲ ಕ್ಯಾಬೇಜು, ಅದು 1 ಕಪ್ ಹಾಕ್ಕೊಳ್ಳಿ. ಆಯ್ತಲ್ಲ. ಈಗ 3 ಟೇಬಲ್ ಸ್ಪೂನು ಬೇಸನ್ ಆಟ ಅಥವಾ ಚಿಕ್ಕ ಪೀಟ್ ಕಡಲೆ ಹಿಟ್ಟು, ಅದು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. 1/2 ಟೀಸ್ಪೂನು ಅಮಚೂರ್ ಪೌಡರ್ ಹಾಕ್ಕೊಳ್ಳಿ, ಅಂದರೆ ಡ್ರೈ ಮ್ಯಾಂಗೋ ಪೌಡ್ರ್ ಅಂತಾರಲ್ಲ ಅದು. ಮತ್ತು 1/2 ಟೀಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್. ನಾನು ಅದು ಮನೆಯಲ್ಲೇ ಮಾಡಿದ್ದು, ಸೊ 1/2 ಹಾಕಿದ್ದೀನಿ. ನೀವು ಹೊರಗಿಂದ ತಂದರೆ 1 ಹಾಕ್ಬೋದು. 1 ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ. ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ದ್ಯಾಟ್ ಕ್ಯಾಬೇಜು ನೀರು ಬಿಡುತ್ತೆ, ಮತ್ತು ನೀರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ನೀರು ಬಿಟ್ಬಿಟ್ಟು, ಇದಕ್ಕೆ ನೀರು ಹಾಕಲೇಬಾರ್ದು. ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ, ಸ್ಪೂನಿಂದೆಲ್ಲ ತೆಗೆದ್ಬಿಟ್ಟು ಕೈಯಿಂದ ಮಿಕ್ಸ್ ಮಾಡ್ಕೊಡಿ. ಈಗ ಮತ್ತೆ ನೋಡಿ, ನೀರ್ಗಿರಿ ಏನು ಹಾಕ್ಬಿಡಿ, ಯಾಕಂದರೆ ಅದು ಅಡ್ಜಸ್ಟ್ ಆಗಿಬಿಟ್ಟು ನಿಮಗೆ ಪ್ಯಾಟೀಸ್ ಮಾಡೋಕ್ಕೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಇರುತ್ತೆ ಅದರದ್ದು. ಒಂದು ನೋಡಿ, ಡೋ ಆಗಿ ಬರುತ್ತೆ, ಅದು ಒಂದು ಮುದ್ದೆ ಆಗಿ ಬರುತ್ತೆ ನೋಡಿ. ಬೇಕಾದರೆ ನೀವು ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡು, ಎಷ್ಟು ಬೇಕು ಎಷ್ಟು ದೊಡ್ಡದು ಪ್ಯಾಟೀಸ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರೋ ಅಷ್ಟು ಹಿಟ್ಟು ತೆಗೆದುಬಿಟ್ಟು ರೌಂಡ್ ಮಾಡಿ ಅದನ್ನು ನಿಮ್ಮ ಪಾಮ್ ಮೇಲೆ ಹಾಕಿ ಫ್ಲ್ಯಾಟನ್ ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಾಗುತ್ತೆ. ತೆಳು ಬೇಕಾದ್ರೆ ತೆಳು, ದಪ್ಪ ಬೇಕಾದ್ರೆ ದಪ್ಪ, ಅದು ನಿಮ್ಮ ಅಂದಾಜು. ಈ ಅಳತೆಯಲ್ಲಿ ನಿಮಗೆ ನಾನು ಮಾಡಿರೋ ಸೈಜಲ್ಲಿ 1/10 ಆಗುತ್ತೆ ನೋಡಿ. ಇವಾಗ ಪ್ಲೇಟಲ್ಲಿ ಇಡಿ ಅದನ್ನ. ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳಿ, ಪ್ಯಾನ್ನಲ್ಲಿ 1/2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲಿ ಇಡಿ ಫಾರ್ ದ ಟೈಮ್ ಬೀಯಿಂಗ್. ಆಮೇಲೆ ನೀವು ಪ್ಯಾಟ್ ಮಾಡಿರುವಂಥ ಪ್ಯಾಟೀಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ, 2 ಇಡಿ. 2 ಮಾತ್ರ ಅದರಲ್ಲಿ ಬರೋದು, ಯಾಕಂದರೆ ನಮಗೆ ಫ್ಲಿಪ್ ಮಾಡೋಕ್ಕೆ ಮೂವ್ ಮಾಡಬೇಕೇ ಕನ್ವೀನಿಯಂಟ್ ಆಗಬೇಕಲ್ಲ. ಸ್ವಲ್ಪ ಕೈಯಿಂದ ಅಲ್ಲೇ ಸ್ವಲ್ಪ ತಟ್ಟಿ, ಸೊ ದ್ಯಾಟ್ ಇನ್ನೂ ಸ್ವಲ್ಪ ತೆಳ್ಳಗಾಗತ್ತೆ. ಆಯ್ತಲ್ಲ. ಈಗ ಬಿಡಿ ಅದು ಕುಕ್ ಆಗಲಿ. ಲೋ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ, ಯಾಕಂದರೆ ಅದು ತೆಳು ಇದೆ, ಹಾಗಾಗಿ ನಿಮ್ಮದು ತವದ ಮೇಲೆ ಡಿಪೆಂಡ್ ಆಗುತ್ತೆ ಫ್ಲೇಮು. ಈಗ ನೋಡಿ, ಫ್ಲಿಪ್ ಮಾಡಿ ನೋಡಿ, ಆಗಿದೆ ನೋಡಿ ಬ್ಯಾಕ್ ಸೈಡಲ್ಲಿ ನೋಡಿ, ಆಗಿದೆ ಹೌದಾ. ಈಗ ಇದನ್ನು ಇನ್ನೊಂದನ್ನು ಫ್ಲಿಪ್ ಮಾಡಿ, ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಏನೇ ಆಗಲಿ ನೀವು ಜಾಸ್ತಿ ಇದು ಮಾಡಿಬಿಟ್ರೆ ತಳ ಎಲ್ಲ ಹಿಡಿದ್ಬಿಟ್ಟು ಕರೆಕ್ಟ್ ಹೋಗ್ಬಿಡುತ್ತೆ. ಈಗ ನೋಡಿ ಚೆಕ್ ಮಾಡಿ ಆಗಿದೆಯಾ ಅಂತಂದ್ಬಿಟ್ಟು, ಮೋಸ್ಟ್ಲಿ ಆಗಿಲ್ಲ, ಆಗಿಲ್ಲ ನೋಡಿ. ಮತ್ತೆ ಅದನ್ನು ಉಲ್ಟಾ ಹಾಕಿ ಈಗ ಚೆಕ್ ಮಾಡಿ, ಆಗಿದೆ ನೋಡಿ. ಈಗ 2 ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, 1 ಕಪ್ ಟೀ ಜೊತೆಗೆ, ಅಥವಾ ನೀವು ಊಟಕ್ಕೆ ತೊಗೊಂಡ್ರು ಸೈಡ್ ಡಿಶಾಗಿ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಶೇಜ್ವಾನ್ ಚಟ್ನಿ ಜೊತೆ ತೋರಿಸಿದ್ದೀನಿ, ಇದನ್ನು ಟೊಮೆಟೊ ಸಾಸ್ ಜೊತೆ ಕೂಡ ಎಂಜಾಯ್ ಮಾಡ್ಬೋದು. ಬಾಯ್, ಎಲ್ಲರಿಗೆ ನಮಸ್ಕಾರ.